ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನವರಾತ್ರಿನಲ್ಲಿ 9 ದಿನ ಮಹಾಕಾಳಿಯನ್ನ, ಮಹಾಲಕ್ಷ್ಮಿಯನ್ನ, ಮಹಾ ಸರಸ್ವತಿಯನ್ನ ಆರಾಧನೆ ಮಾಡ್ತೀವಿ. ಮಹಾಕಾಳಿ ಭಯವನ್ನ ದೂರ ಮಾಡ್ತಾಳೆ, ಶತ್ರು ಸಂಹಾರ ಮಾಡ್ತಾಳೆ, ಧೈರ್ಯವನ್ನ ಕೊಟ್ಟು, ದೃಢತೆಯನ್ನ ಕೊಟ್ಟು, ಯಾವ ರೀತಿ ಬದುಕಬೇಕು, ಹೇಗೆ ಸಾಗಬೇಕು ಅನ್ನೋ ಮಾರ್ಗದರ್ಶನವನ್ನು ಕೊಡ್ತಾಳೆ. ಹಾಗೆ ಮಹಾಲಕ್ಷ್ಮಿ ಸಂಪತ್ತನ್ನು ಕೊಡ್ತಾಳೆ, ಸಂತಾನವನ್ನು ಕೊಡ್ತಾಳೆ, ಜಯವನ್ನ ಕೊಡ್ತಾಳೆ, ಎಲ್ಲದರಲ್ಲೂ ಹೇಗೆ ಬದುಕಬೇಕು, ಬದುಕುವ ರೀತಿ ಹೇಗೆ ಅಂತ ಕಲಿಸ್ಕೊಡೋದು. ಮಹಾ ಸರಸ್ವತಿ ತಿಳುವಳಿಕೆ, ಜ್ಞಾನ, ಬುದ್ಧಿವಂತಿಕೆ, ಅರಿವನ್ನ ಮೂಡಿಸಿ ಜೀವನದಲ್ಲಿ ಎತ್ತರೆತ್ತರಕ್ಕೆ ಹೇಗೆ ಹೋಗ್ಬೇಕು, ಯಾವ ರೀತಿ ಶಾಂತಿ ಸಮಾಧಾನವಾಗಿರ್ಬೇಕು, ಮಾಧುರ್ಯದಿಂದ ಹೇಗೆ ಬದುಕಬೇಕು, ಮೃದುವಾದ ಭಾಷೆ, ಪ್ರೀತಿ, ಆತ್ಮಾಭಿಮಾನ, ಹಾಗೆ ಎಲ್ಲರೊಟ್ಟಿಗೆ ಒಗ್ಗಟ್ಟಿನಿಂದ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡ್ತಕ್ಕಂಥದ್ದು. ಇಂತಹ ಅದ್ಭುತವಾದ ಶಕ್ತಿ ಚೈತನ್ಯ ಬ್ರಹ್ಮಾಂಡದಿಂದ ನಮಗೆ ಆ ತಾಯಿ ಜಗನ್ಮಾತೆ ಕೊಡ್ತಕ್ಕಂಥದ್ದು. ಅಂತರ್ಮನದಲ್ಲೂ ಸಹ 9 ದಿನ ನವರಾತ್ರಿಯ ಶಕ್ತಿ ಸಾಧನೆ ಇದೆ. ಪ್ರತಿ ದಿನ ನವ ದುರ್ಗೆಯರನ್ನ ಆರಾಧನೆ ಮಾಡ್ಕೊಳ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಚೈತನ್ಯವನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು, ಎಂತಹ ಅದ್ಭುತ ಶಕ್ತಿ ನಮ್ಮಲ್ಲ ಇದೆ ಅಂತ ತಿಳ್ಕೊಳ್ಬೇಕು ಅನ್ನೋದಾದ್ರೆ ನವರಾತ್ರಿಯ ಶಕ್ತಿ ಸಾಧನೆಯಲ್ಲಿ ಭಾಗವಹಿಸಿ ಪ್ರತಿಯೊಂದರಲ್ಲೂ ಸಹ ಉನ್ನತವಾದ ಪ್ರಜ್ಞೆಯನ್ನ ಪಡ್ಕೊಂಡು ಅಪೂರ್ವವಾದ ಬದುಕನ್ನು ರೂಪಿಸ್ಕೊಳ್ಳಿ.